Hi friends, namaste. Welcome back to Avasa Lifestyle. ಇವತ್ತು ನಾನು ಮಶ್ರೂಮ್ ಪುಲಾವ್ ಮಾಡ್ತಾಯಿದ್ದೀನಿ. ಇದನ್ನು ಮಾಡೋ ವಿಧಾನ ತುಂಬ ಈಸಿಯಾಗಿದೆ. ಇದನ್ನು ಬ್ರೇಕ್ಫಾಸ್ಟಿಗೆ, ಲಂಚ್ ಬಾಕ್ಸಿಗೆ, ಮತ್ತು ನಮಗೆ ಯಾವತ್ತಾದರೂ ಅಡುಗೆ ಮಾಡೋಕ್ಕೆ ಬೋರ್ ಆಗ್ತಿದೆ ಅಂತ ಅನ್ನುವಾಗ ಒನ್ ಪಾಟ್ ಮೀಲ್ ಆಗಿಯೂ ನಾವು ಇದನ್ನು ಮಾಡ್ಕೋಬೋದು. ಮಸಾಲೆಗೆ ಅಂತ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಒಂದೇ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ, ಒಂದು ಸ್ಪೂನಷ್ಟು ಕಾಯಿತುರಿ ಮತ್ತು ಚಕ್ಕೆ ಲವಂಗನ ಹಾಕ್ಕೊಂಡಿದ್ದೀನಿ. ಪ್ರತಿನಿತ್ಯ ಅಡುಗೆ ಮಾಡೋದಕ್ಕೆ ರೀಫೈಂಡ್ ಆಯಿಲ್ನ ಬದಲಾಗಿ ಗಾಣದಲ್ಲಿ ತೆಗೆದಿರೋಂಥ ಕಡಲೆಕಾಯಿ ಎಣ್ಣೆ ಹಾಗೆ ಸನ್ಫ್ಲವರ್ ಆಯಿಲ್ನ ಬಳಸ್ತೀನಿ. ಕೆಲವೊಂದು ಸತಿ ಊರಿಂದ ಕೊಬ್ಬರಿ ಎಣ್ಣೆನ ತರಿಸ್ಕೊತೀವಿ. ಹಾಗೆ ಸಲಾಡ್, ಪಾಸ್ತಾ, ಬ್ರೆಡ್ ಟೋಸ್ಟ್ ಇದು ಮಾಡೋದಕ್ಕೆ ಆಲಿವ್ ಆಯಿಲ್ನು ಬಳಸ್ತೀನಿ. ಹಾಗೆ ಟೇಬಲ್ ಸಾಲ್ಟ್ನ ಬದಲಾಗಿ ಪಿಂಕ್ ಹಿಮಾಲಯನ್ ಸಾಲ್ಟ್ನ ನಾನು ಬಳಸ್ತೀನಿ. ಕೆಲವೊಂದು ಸತಿ ನೀವೇ ನೋಡಿರ್ತೀರ ಅಡುಗೆ ಮಾಡುವಾಗ. ಇದು ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಗೂಗಲ್ ಚೆಕ್ ಮಾಡಿ ಒಂದು ಸತಿ ಇದರ ಹೆಲ್ತ್ ಬೆನಿಫಿಟನ್ನು ನೋಡಿ. ವೀಕೆಂಡ್ ಅಂದರೆ ಪ್ರತಿದಿನದ ಕೆಲಸದ ಜಂಜಾಟನ ಬಿಟ್ಟು ಎಲ್ಲಾದರೂ ಹೊರಗಡೆ ಹೋಗಿ ಬರಬೇಕು ಅನ್ನೋದು ಕೆಲವರ ಮನಸ್ಥಿತಿ. ಆದರೆ ಇನ್ನೂ ಕೆಲವರು ಭಾನುವಾರ ಆರಾಮ್ಸೆ ಮನೇಲಿರಬೇಕು, ಅಡುಗೆ ಮನೆ ಕೆಲಸ ಹೆಚ್ಚಾಗಿ ಇರಬಾರ್ದು ಅಂತ ಅನ್ನೋರು ಈ ರೆಸಿಪಿನ ಟ್ರೈ ಮಾಡಿ ನೋಡ್ಬೋದು. ಮಾಡೋ ವಿಧಾನವೂ ತುಂಬ ಈಸಿ, ಹಾಗೆ ಪದಾರ್ಥಗಳು ಹೆಚ್ಚಾಗಿಲ್ಲ. ಪಲಾವ್ಗೆ ಒಗ್ಗರಣೆ ಮಾಡ್ಕೊಳ್ಳೋ ಹಾಗೇ ನಾವು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಬೇಕಿದ್ದರೆ ತುಪ್ಪ ಹಾಕೋಬೋದು. ನಾನು ಕೊನೆಯಲ್ಲಿ ಹಾಕ್ಕೊತೀನಿ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ, ಚಕ್ಕೆ, ಲವಂಗ, ಪಲಾವ್ ಎಲ್ಲ ಹಾಕ್ಕೊಂಡು ಈರುಳ್ಳಿನ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಆಮೇಲೆ ಮೊದಲೇ ಮಾಡಿಟ್ಟಂಥ ಮಸಾಲೆನ ಹಾಕ್ಕೊಂಡು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕು. ಎಣ್ಣೆನ ನಾನು ಸ್ವಲ್ಪ ಕಡಿಮೆನೇ ಬಳಸಿದ್ದೀನಿ. ನೀವು ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಬಳಸ್ಕೋಬೋದು. ಟೊಮೆಟೊನ ಇವಾಗ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಅದು ಮೆತ್ತಗಾಗಬೇಕು. ಈಗ ಮಶ್ರೂಮ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದೇ ಜಾಸ್ತಿ ಹೊತ್ತು ಹುರ್ಕೋಬಾರ್ದು, ಅದು ತಿನ್ನೋದಕ್ಕೆ ಚೆನ್ನಾಗಿ ಅನ್ಸಲ್ಲ. ಹಾಗೆ ಫ್ರೆಶ್ ಮಶ್ರೂಮ್ನ ಬಳಸಿ ಮಾಡೋದ್ರಿಂದ ಪಲಾವ್ ಕೂಡ ಚೆನ್ನಾಗಿ ಬರುತ್ತೆ. ಮತ್ತೆ ಈಗ ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಅರಿಶಿನ, ಗರಂ ಮಸಾಲ ಹಾಗೆ ಧನಿಯಾ ಪೌಡರ್ನ ಬಳಸಿದ್ದೀನಿ. ಇದಕ್ಕೆ ಬೇಕಿದ್ರೆ ಚಿಲ್ಲಿ ಪೌಡರ್ನು ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ನಾನು ಈಗಾಗಲೇ ಸಾಕಾಗೋಷ್ಟು ಖಾರನ ಹಾಕಿದ್ದೀನಿ. ಇವಾಗ ಅದಕ್ಕೆ ನೆನೆಸಿಟ್ಟಿರೋಂಥ ಅಕ್ಕಿ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಒಂದು ಗ್ಲಾಸ್ ಅಳತೆ ಅಕ್ಕಿಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಅದು ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಶಲ್ ಬಂದರೆ ಪಲಾವ್ ರೆಡಿ ಆಗುತ್ತೆ. ಲಾಸ್ಟ್ 3 ಮಂತ್ಸಿಂದ ನಾನು ಯಾವುದೇ ವೀಡಿಯೋ ಪೋಸ್ಟ್ ಮಾಡಿರಲಿಲ್ಲ. ಯಾಕೆಂದರೆ ಪಾಪುದು ಎಕ್ಸಾಮ್ ಶುರು ಆಗೋಯಿತು, ಅದರ ಪ್ರಿಪ್ರೇಷನ್, ಆಮೇಲೆ ವೆಕೇಷನ್ಸ್ ಬಂತು, ನೇಟಿವ್ ಪ್ಲೇಸಿಗೆ ಹೋಗೋದು, ಅಲ್ಲಿ ಸುತ್ತಾಡೋದು ಜಾಸ್ತಿ ಆಯಿತು. ಇದ್ರ ಕಡೆ ನನ್ನ ಗಮನ ಕೊಡೋಕ್ಕೆ ಆಗಿರಲಿಲ್ಲ. ಆದರೂ ಚಾನಲ್ನ ನೋಡ್ತಾ ಇದ್ದೀರಾ, ಹಾಗೆ ಸಬ್ಸ್ಕ್ರೈಬರ್ಸ್ ಕೂಡ ಆಗಿದ್ದೀರಾ, ಇದಕ್ಕೆ ಥ್ಯಾಂಕ್ ಯು. ಇವಾಗ ವೀಡಿಯೋಸ್ನ ಮತ್ತೆ ಅಪ್ಲೋಡ್ ಮಾಡ್ತಾ ಇದ್ದೀನಿ, ನಿಮ್ಮ ಸಪೋರ್ಟ್ ಹೀಗೇ ಇರಲಿ. ಇವತ್ತಿನ ರೆಸಿಪಿ ಹೇಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.